ನಾಲ್ವರು ಮುಸುಕುಧಾರಿಗಳ ತಂಡವೊಂದು ಮನೆಗೆ ನುಗ್ಗಿ ಮನೆಮಂದಿಯನ್ನ ಕಟ್ಟಿಹಾಕಿ ಚಿನ್ನಾಭರಣ ದೋಚಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳದ ನೇರಚಿಲುಮೆ ಬಳಿಯ ಅಚ್ಯುತ ಭಟ್ ಎಂಬುವರ ಮನೆಯಲ್ಲಿ ನಡೆದಿದೆ. ಮಧ್ಯರಾತ್ರಿ 2:30 ಸುಮಾರಿಗೆ ಮನೆಗೆ ನುಗ್ಗಿದ ಕಳ್ಳರು 13 ಲಕ್ಷ ನಗದು ಸಹಿತ 40 ಪವನ್ ಚಿನ್ನ ಹಾಗೂ 1 ಕೆಜಿ ಬೆಳ್ಳಿಯ ಆಭರಣಗಳನ್ನ ದರೋಡೆ ಮಾಡಿದ್ದಾರೆ. ಅಲ್ಲದೆ ಪೊಲೀಸರಿಗೆ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರೆ ಜೀವಹಾನಿ ಮಾಡುವುದಾಗಿ ಎಚ್ಚರಿಕೆ ನೀಡಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಲೈಟ್ ಹಾಕೊಂತೇಳಿ ಆಗ ಅವರಲ್ಲಿ ಬಂದು ನಿಂತದ್ದು ಗೊತ್ತಾಗಲಿಲ್ಲ ನನಗೆ. ಅವ್ರು ಹಿಂದಿನ ಬಂದು ಒಬ್ಬ ಕುತ್ತಿಗೆ ಹೇಳಿದ ಮತ್ತೊಬ್ಬ ಇನ್ನೊಂದು ಎಟ್ಟ ಹಾಕಿದ್ರು ಅಷ್ಟೇ, ಮತ್ತೆ ಒಳಗೆ ಹೋಗಿದ್ರು ಹೇಳ್ಕೊಂಡು. ಎಷ್ಟು ಗಂಟೆ? 2:50 ಬಂದಿದ್ದಾರೆ. 3:30 ಆಗಿದ್ದು. ಎಷ್ಟು ಜನ ಇದ್ರು ಅವರು? ಅವ್ರು 4.